ಅಪ್ಲೈ ಮಾಡಿದ್ದೀನಿ. ಸೊ ಉದ್ದಿನ ಬೇಳೆ ಕಡಲೆ ಬೇಳೆ ಬೋರ್ಡ್ ಆರ್ಗನೈಸೇಷನ್ ಮಾಡ್ಕೊಬೋದು. ನಾನು ಈ ರೀತಿ ಫೈನಲಿ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಭವನಿ ರಾಜ್ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರೀತಿಯ ಭವನಿ ರಾಜ್. ಫ್ರೆಂಡ್ಸ್ ಎಲ್ರಿ ಏನ್ ಮಾಡ್ತಿದ್ದೀರಾ? ನಾನು ಇವತ್ತು ಥರ್ಸ್ಡೇ ಆಲ್ಮೋಸ್ಟ್ ಈಗ 3 o'clock ಆಗ್ತಿದೆ ಮಧ್ಯಾಹ್ನ. ಈಗ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಫುಲ್ ಕೆಲಸ. ಸೊ ನಾಳೆ ಫ್ರೈಡೇ ವೀಕ್ಲಿ ಒನ್ಸ್ ವಾರದ ದಿನ ಆಗಿರೋದ್ರಿಂದ ಸೊ ತುಂಬಾ ಕೆಲಸ ಇರುತ್ತೆ. ನನಗಂತೂ ಹೆವಿ ಕೆಲಸ ಇರುತ್ತೆ ಥರ್ಸ್ಡೇ ಟೈಮು. ಸೊ ಅದೇ ವರ್ಕ್ ಅಲ್ವಾ? ಸೊ ಅದರಿಂದ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಎಲ್ಲ ಈಗೆಲ್ಲ ಕೆಲಸ ಆಯಿತು. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಕೆಲಸ ಎಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಇದರ ಕುಷನ್ ಕವರ್ಸ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಸೊ ತುಂಬಾ ಕೆಲಸ ಇರುತ್ತೆ ಥರ್ಸ್ಡೇ ಟೈಮು. ಸೊ ನಿಮಗೆಲ್ರಿಗೂ ಹಾಗೇನಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ನನ್ನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಅಂತ. ಸೊ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ನೀವು ನನ್ನ ಜೊತೆಗಿರಿ ಏನೇನೆಲ್ಲ ಆಗುತ್ತೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಟೈಮು ಅಂದರೆ ಈ ರೀತಿ ಆಫ್ಟರ್ನೂನ್ ಟೈಮ್ ನನ್ನ ಶೂಟ್ ಮಾಡ್ಕೊಳ್ಳೋ ನನ್ನ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನನ್ನ ಮನೇಲಿ ಯಾವುದಾದ್ರೂ ನನಗೆ ತುಂಬ ಜಾಸ್ತಿ ದೊಡ್ಡ ಕೆಲಸ ಇತ್ತು ಅಂದರೆ ಲೈಕ್ ಫ್ರಿಜ್ ಕ್ಲೀನಿಂಗ್ ಆ್ಯಂಡ್ ವಾರ್ಡ್ರೋಬಲ್ಲಿ ಕ್ಲಾತ್ಸ್ ಎಲ್ಲ ಫೋಲ್ಡ್ ಮಾಡಿ ಇಡೋದು ಅದೆಲ್ಲ ನಾನು ಆದಷ್ಟು ಮಧ್ಯಾಹ್ನನೇ ಮಾಡ್ಕೋತೀನಿ. ಸೊ ಈಗ ಸ್ವಲ್ಪ ವಾರ್ಡ್ರೋಬ್ ತುಂಬಾ ಮೆಸ್ಸಿ ಆಗಿದೆ. ಆ್ಯಂಡ್ ನಾಳೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ನಾನು ಸೀಕ್ರೆಟ್ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಯಾಕೆ ಏನು ಅಂತ. ನಾನು ಫರ್ದರ್ ಅಂದರೆ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಲಂಚ್ ಆಯಿತು. ಸೊ ಲಂಚಿಗೆ ನಾನು ಟೊಮೆಟೊ ಗೊಜ್ಜು ಅನ್ನ ಮಾಡಿದ್ದೆ. ಸೊ ಟೊಮೆಟೊ ಗೊಜ್ಜು ತುಂಬಾ ಈಸಿ. ಸೊ ಅದರಿಂದ ನಾನು ರೆಸಿಪಿ ಬೇಡ ಅಂತ ಶೇರ್ ಮಾಡಿಲ್ಲ, ಹಾಗೆ ಶೂಟ್ ಕೂಡ ಮಾಡ್ಕೊಂಡಿಲ್ಲ. ಸೊ ಈಗ ಸ್ವಲ್ಪ ಆಯಿಲ್ ಹಾಕಬೇಕು. ಸೊ ತುಂಬಾ ಡ್ರೈ ಆಗಿದೆ. ಸೊ ಆದಷ್ಟು ನೀವು ಯಾವುದೇ ರೀತಿ ಹೇರ್ ಕೇರ್ ಮಾಡೋರಾಗಿದ್ರೂ ವೀಕ್ಲಿ ಟ್ವೈಸ್ ನಿಮ್ಮ ಹೇರ್ಗೆ ಆಯಿಲನ್ನು ಅಪ್ಲೈ ಮಾಡಿ. ಸೊ ದಟ್ ನಿಮ್ಮ ಹೇರ್ಗೆ ಆಯಿಲ್ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ನಾವು ಎಣ್ಣೆ ಹಾಕೋದ್ರಿಂದ ನಮ್ಮ ಹೇರ್ಗೆ ಒಂದು ಥಿಕ್ ವಾಲ್ಯೂಮ್ ಆಫ್ ಹೇರ್ನ ನಾವು ಪಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಹೇರ್ಗೆ ಆಯಿಲ್ ಹಾಕೋದ್ರಿಂದ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಪ್ರತಿ ಸಲ ವಿಡಿಯೋ ಆನ್ ಮಾಡಿದಾಗಲೂ ಇವ್ರದ್ದು ಏನಾದರೂ ಕಿತಾಪತಿ ಇದ್ದೇ ಇರುತ್ತೆ. ಅವನೊಂದು ಏನೋ ಲೋಕದಲ್ಲಿ ಇರ್ತಾನೆ. ಸೊ ನಾನು ನಾರ್ಮಲಾಗಿ ಯಾವುದೇ ರೀತಿ ಬ್ರ್ಯಾಂಡೆಡ್ ಆಯಿಲ್ಗಳನ್ನೆಲ್ಲ ಇದುವರೆಗೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಿರೋದಂದರೆ ಒಂದು ಆನಿಯನ್ದು ಮಾಮಾರ್ತವ್ರದ್ದು ಆನಿಯನ್ದು ಯೂಸ್ ಮಾಡಿದ್ದೆ, ಬಟ್ ಅದು ನನಗೆ ಅಷ್ಟು ಸೂಟ್ ಆಗಲಿಲ್ಲ. ಸೊ ಎಲ್ಲ ಪ್ರಾಡಕ್ಟ್ಸು ಎಲ್ರಿಗೂ ಸೂಟ್ ಆಗಬೇಕಂತೆಲ್ಲ ಏನೂ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಡಕ್ಟ್ ಸೂಟ್ ಆಗುತ್ತೆ. ಸೊ ಹಾಗೆ ನಾನು ನನ್ನ ಆಯಿಲ್ ಟೈಮ್ ಆ್ಯಂಡ್ ಎವರ್ ಗ್ರೀನ್ ಆಯಿಲ್ ಪ್ಯಾರಾಶೂಟ್ ಕೋಕೋನಟ್ ಆಯಿಲನ್ನೇ ಕೂಡ ನಾನು ಯೂಸ್ ಮಾಡೋದು. ಸೊ ನೀವು ನೋಡ್ಬೋದು ನಾನು ಹೇರ್ ಕಟ್ ಮಾಡಿಸಿ ಗಗನ ವಸ್ಗಿ ಟೈಮಲ್ಲಿ ನಾನು ಹೇರ್ ಕಟ್ ಮಾಡಿಸಿದ್ದು. ಸೊ ಇದುವರೆಗೂ 2 months ಆಯಿತು. ಸೊ ನೀವು ನೋಡ್ತಿರ್ಬೋದು ಎಷ್ಟು ವಾಲ್ಯೂಮ್ ಎಷ್ಟು ಬೆಳೆದಿದೆ ಅಂತ ಹೇಳಿಬಿಟ್ಟು ನನಗೆ. ಸೊ ನಾನು ಯಾವುದೇ ರೀತಿ ಸ್ಪೆಷಲ್ ಆಯಿಲ್ ಆ್ಯಂಡ್ ಹೇರ್ ಕೇರ್ಸ್ ಎಲ್ಲ ಸ್ವಲ್ಪ ಮಾಡ್ತೀನಿ. ಸೊ ಹೇರ್ ಕೇರ್ಸ್ ಎಲ್ಲ ನಾನು ನನ್ನ ಫರ್ದರ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಈಗ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ನನ್ನ ವಾರ್ಡ್ರೋಬ್ ಕೆಲಸ ಇದೆ. ಸೊ ವಾರ್ಡ್ರೋಬ್ನ ತುಂಬ ಮೆಸ್ಸಿ ಆಗಿಟ್ಬಿಟ್ಟಿದ್ದೀನಿ. ಸೊ ಆವಾಗ ನಾನು ಹೇಗೆ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಈ ಬ್ಲಾಗಲ್ಲೇ ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಹೇಗೆ ಆಯಿಲನ್ನು ಅಪ್ಲೈ ಮಾಡ್ಕೋತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು 2 partitions ತೆಕ್ಕೊಂಡು ಆಯಿಲನ್ನು ಫಸ್ಟು ನಾನು ಹೇರಿಗೆ 2 sides ಚೆನ್ನಾಗಿ ಟಾಪ್ ಟು ಬಾಟಮ್ ಅಪ್ಲೈ ಮಾಡ್ಕೋತೀನಿ. ಅದಾದಮೇಲೆ ಆಯಿಲನ್ನು ನಾವು ನಮಗೆ ರೂಟಿಗೆ ಟಚ್ ಆಗೋ ರೀತಿ ಮಸಾಜ್ ಮಾಡ್ಕೊಬೇಕು. ಅಂದರೆ ನಮ್ಮ ಬುರುಡೆ ಅಂತಾರಲ್ವಾ, ಸೊ ಹೇರ್ ಎಲ್ಲಿಂದ ನಮ್ಮ ಕೂದಲು ಬೆಳೆಯುತ್ತೋ ಸೊ ಅಲ್ಲಿಂದ ನಾವು ಚೆನ್ನಾಗಿ ಆಯಿಲನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಆದಷ್ಟು ಚೆನ್ನಾಗಿ ನಮ್ಮ ಹೇರ್ಗಿನ್ನ ನಾವು ನಮ್ಮ ತಲೆಯ ರೂಟ್ಗೆ ಆಯಿಲನ್ನು ಜಾಸ್ತಿ ಅಪ್ಲೈ ಮಾಡಬೇಕು. ಸೊ ಈಗ ಚೆನ್ನಾಗಿ ನಾನು ಆಯಿಲನ್ನು ಅಪ್ಲೈ ಮಾಡಿದ್ದೀನಿ. ಸೊ ನಿಮಗೆ ಆಗಲಿಲ್ಲ ಅಂತಂದರೆ ಲೈಕ್ ನೀವು ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕೂಡ ಆಯಿಲನ್ನು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನೀವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ 1-2 hours 3 hours ಮುಂಚೆ ಆಯಿಲ್ ಅಪ್ಲೈ ಮಾಡಿದ್ರು ನಿಮ್ಮ ಹೇರ್ಗೆ ಒಳ್ಳೆಯದೇ ಅಂತಲೇ ಹೇಳ್ತೀನಿ. ಲಡ್ಡು ಏನು ಕಿತಾಪತಿ ಮಾಡ್ತಾನೆ ಅಂದರೆ ನೋಡಿ, ಅವನಿಗೆ
ಈ ರೀತಿ ಟೈ ಇರುವಂತಹ ಕ್ಲಾತ್ಸ್ನೆಲ್ಲ ಹಾಕಿದ್ರೆ ಅವನು ಏನು ಮಾಡ್ತಾನೆ ಅಂದರೆ ಬಾಯಲ್ಲಿ ಇಟ್ಕೊಂಡು ಹಿಂಗೆ ಚ್ವಿಂಗ್ ಮಾಡಿಬಿಡ್ತಾನೆ. ಅದಕ್ಕೆ ನಾನು ಇದನ್ನು ಕಟ್ ಮಾಡೋಣ ಅಂತ ಹೋದೆ, ಸೊ ನನಗೆ ಬೇಡ ಅಂತ ಹೇಳಿ ಈ ಥರ ಹರ್ಕೊಂಡಿದ್ದಾನೆ ನೋಡಿ. ಇದು ಆ್ಯಕ್ಚುಲಿ ಈ ರೀತಿ ಇತ್ತು. ಇದು ನಾನು ಫಸ್ಟ್ ಕ್ರೈಯಲ್ಲೇ ಆರ್ಡ್ರ್ ಮಾಡಿದ ಬಟ್ಟೆ, ಅಂದರೆ ಇದು ತುಂಬ ದಿನ ಆಗಿದೆ ಬಟ್ಟೆ. ಸೊ ನೋಡಿ ಈ ರೀತಿ ಕಿತಾಪತಿ ಮಾಡ್ಕೊಂಡಿದ್ದಾನೆ ಇಷ್ಟು ಬ್ಯಾಡ್ ಬಾಯ್. ಹಾಯ್ ಹೇಳು. ಹಾಯ್ ಹೇಳಮ್ಮ. ಅಲ್ಲಿ ನೋಡಿ ನಿನ್ನ ಎಲ್ಲ ನೋಡ್ತಾ ಇದ್ದಾರೆ. ಹಾಯ್ ಲಡ್ಡು, ನೀನಂದ್ರೆ ಇಷ್ಟ ಅಂತೇಮ್ಮ ಅವ್ರಿಗೆಲ್ಲ. ಹಾಯ್ ಲಡ್ಡು ಅಂತಾರೆ, ನೀನು ಹೇಳು ಹಾಯ್ ಏನು. ನಮ್ಮ ಲಡ್ಡು ನಾಚಿಕೆ ಅಂತೆ. ಆ್ಯಂಡ್ ಲಡ್ಡು ನೋಡಿ ಬಿದ್ದುಬಿಟ್ಟಿದ್ದಾನೆ ಮಂಚದಿಂದ. ಸೊ ನಾವು ಆದಷ್ಟು ಈ ಮನೇಲಿ ಇರುವಂತಹ ಥಿಂಗ್ಸ್ನ ಸ್ವಲ್ಪ ಮೇಕ್ ಓವರ್ ಮಾಡಬೇಕು ಅಂತೆಲ್ಲ ಕೂಡ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಮೇಕ್ ಓವರ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಮ್ಮ ಮನೇಲಿರೋದು ಬಂದುಬಿಟ್ಟು ಒಂಥರ ಕಂಬಳದ ಮಂಚ ಅಂತಾರಲ್ವಾ, ಆ ರೀತಿದ ಹಾಲಲ್ಲಿ ಹಾಕಿರೋದ್ರಿಂದ ಹೊಡ್ಕೊಂಬಿಟ್ಟಿದ್ದಾನೆ. ತುಂಬ ನೋವಾಗಿತ್ತು, ಹಾಗೆ ತುಂಬ ಬ್ಲಡ್ ಬಂತು ನೋಡಿ. ನಾನು ಟಿ ವಿ ವಾಲ್ಯೂಮ್ ಆಫ್ ಮಾಡಿದರೆ ಇವನು ಟಿ ವಿ ವಾಲ್ಯೂಮ್ ಆನ್ ಮಾಡ್ತಿದ್ದಾನೆ. ನೀನು ಏನೇನು ನೋಡ್ತೀಯಾ? ಬಾರ್ಬಿ, ಅವು ಅಮ್ಮನ ಅವು ಅಮ್ಮ, ಓ ಲಿಟಲ್ ಕೃಷ್ಣ. ಆಮೇಲೆ ಇನ್ನೇನು ನೋಡ್ತೀಯ ನೀನು? ಅಕ್ಕ ಅಂದರೆ ಡೋರಾ, ಡೋರಾ ಲಿಟಲ್ ಕೃಷ್ಣ ಆ್ಯಂಡ್ ಬಾಲ್ವೀರ್ ಅಂದರೆ ನಮ್ಮ ಲಡ್ಡುಗೆ ತುಂಬ ಫೇವ್ರೆಟ್ ಆದ ಚಿಂಟು ಟಿ ವಿಯಲ್ಲಿ. ಸೊ ನಮ್ಮ ಆಲ್ತ್ ನೋಡಿ ತೋರಿಸ್ತಾ ಇದ್ದಾನು. ಹಬ್ಬ ಆಗಿದ್ಯಮ್ಮ, ಹಬ್ಬ ಆಗ್ಬಿಟ್ಟಿದೆ ಲಡ್ಡುಗೆ. ಲಡ್ಡು ಬೇಗ ನಿನಗೆ ಮೇಲಾಗಲಿ. ಸೊ ನಾನು ಏನೂ ಅಪ್ಲೈ ಮಾಡಿಲ್ಲ ಅದಕ್ಕೆ. ಈ ರೀತಿ ಸಡನ್ನಾಗಿ ಗಾಯ ಆದಾಗ ನೀವು ಆಯಿಲ್ ಹಾಕೋದು ಅಥವಾ ಬೇರೆ ಏನೇನೋ ಹಾಕೋದೆಲ್ಲ ಮಾಡಬೇಡಿ. ಲೈಕ್ ಅರ್ಶಿನ ಇಡೋದು ಅದೆಲ್ಲ ತುಂಬಾ ಸಾಫ್ಟಿಕ್ ಆಗುತ್ತೆ ಆ್ಯಂಡ್ ತುಂಬಾ ಮಕ್ಕಳಿಗೆ ಉರಿತಿರುತ್ತೆ. ಸೊ ಅದಕ್ಕೆ ನಾನು ಒಂದು ಬೇಬಿ ಲೋಷನ್ನೇ ಅಪ್ಲೈ ಮಾಡಿದ್ದೀನಿ. ಸೊ ಈಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ. ಇದು ಆ್ಯಕ್ಚುಲಿ 2 ಡೇಸ್ ಬ್ಯಾಕ್ ಆದ ಗಾಯ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಮಗುಗೆ. ಬನ್ನಿ ಈಗ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಬೇಕು. ಸೊ ಇದು 100-200% ಅನ್ಪ್ಲ್ಯಾನ್ಡ್ ವಾರ್ಡ್ರೋಬ್ ಆರ್ಗನೈಸೇಷನ್ ಆ್ಯಂಡ್ ವಾರ್ಡ್ರೋಬ್ ಕ್ಲೀನಿಂಗ್ನ ನಿಮಗೆ ತೋರಿಸ್ತಾ ಇರೋದು. ಸೊ ಯಾಕೆ ಅಂದರೆ ನಾನು ನಾಳೆ ಅಮ್ಮ ಮನೆಗೆ ಹೋಗ್ತಿದ್ದೀನಲ್ವಾ. ಸೊ ಅದರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆ್ಯಂಡ್ ನಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ. ಸೊ ಅದರಿಂದ ಅದ್ರ ಜೊತೆಗೆ ವಾರ್ಡ್ರೋಬ್ ಆರ್ಗನೈಸೇಷನ್ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಬ್ಲಾಗಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅನ್ನೋದೇ ಗೋಲು. ಸೊ ಮಧ್ಯಾಹ್ನ ಟೈಮ್ ಆದಷ್ಟು ಈ ರೀತಿ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ನೀವು ಟೈಮನ್ನು ಕೊಡಿ. ಸೊ ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮನಸ್ಸು ಕೂಡ ನೆಮ್ಮದಿ ಇರುತ್ತೆ. ಇದು ಎಸ್ಪೆಷಲಿ ಗೃಹಿಣಿಯರಿಗೆ, ಮದುವೆ ಆದಂತಹ ಲೇಡೀಸ್ಗಳಿಗೆ ಅಂತಲೇ ಹೇಳ್ಬೋದು. ಸೊ ಓಕೆ, ನಾನು ವಾರ್ಡ್ರೋಬ್ ಆರ್ಗನೈಸೇಷನ್ ಆ್ಯಂಡ್ ಕ್ಲೀನಿಂಗ್ ಎಲ್ಲನೂ ನಿಮಗೆ ತೋರಿಸ್ತೀನಿ. ಹೋಗಿ ಹೋಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫುಲ್ ಮೆಸ್ಸಿ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಅಂದರೆ ನಾನು ನನಗೆ ಎಷ್ಟು ಬೇಕೋ ಅಷ್ಟನ್ನು ಆ ವಾರ್ಡ್ರೋಬಲ್ಲಿ ಸೆಟ್ ಮಾಡಿದ್ದೀನಿ, ಹಾಕಿ ಮೇಲೆ ಎತ್ತಿದ್ದೀನಿ. ಸೊ ಈಗ ಕ್ಲೀನ್ ಮಾಡೋಣ. ನನಗೆ ಫುಲ್ ಕಬೋರ್ಡ್ ನೋಡಿದ ತಕ್ಷಣವೇ ಸುಸ್ತಾಗೋಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರತಿ ಸಲನೂ ಬಟ್ಟೆನ ಫೋಲ್ಡ್ ಮಾಡಿ ಇಡೋದಕ್ಕಿಂತ ಮುಂಚೆ ಕೆಳಗಡೆ ಏನಿದೆ ಅಂದರೆ ಫುಲ್ ನಮ್ಮ ಕಬೋರ್ಡ್ ಸೆಕ್ಷನ್ ಏನಿದೆ ಅದನ್ನು ಒಂದು ಒಳ್ಳೆ ಡ್ರೈ ಕ್ಲಾತಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಪೇಪರ್ ಅಂದರೆ ನ್ಯೂಸ್ ಪೇಪರ್ ಹಾಕಿ ಫೋಲ್ಡ್ ಮಾಡಿ ಇಡೋದ್ರಿಂದ ಬಟ್ಟೆಗಳು ಸುಕ್ಕ ಕಟ್ಟೋದಿಲ್ಲ. ಅಂದರೆ ಈ ವೈಟ್ ವೈಟ್ ಪ್ಯಾಚಸ್ ಆಗೋದು ಅಥವಾ ಒಂದಕ್ಕೊಂದು ಬಟ್ಟೆಗಳು ಅಂಟ್ಕೊಳ್ಳೋದು ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಸೊ ನೀವು ಪ್ರತಿ ಸಲನೂ ಅಷ್ಟೇ ನಾರ್ಮಲ್ ಈ ರೀತಿ ಕಬೋರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಫರ್ನಿಶ್ಡ್ ಕಬೋರ್ಡ್ ಆಗಿರ್ಬೋದು ಯಾವುದೇ ಕಬೋರ್ಡ್ ಆದ್ರೂ ನ್ಯೂಸ್ ಪೇಪರ್ ಹಾಕಿ ಬಟ್ಟೆಗಳನ್ನು ಕ್ಲಾತ್ ಫೋಲ್ಡ್ ಮಾಡಿ ಎತ್ತಿಡೋದ್ರಿಂದ ಯಾವುದೇ ರೀತಿ ಏನು ಸುಕ್ಕ ಕಟ್ಟೋದಿಲ್ಲ ಅಥವಾ ವೈಟ್ ವೈಟ್ ಪ್ಯಾಚಿ ಪ್ಯಾಚಿ ಮಾರ್ಕ್ಸ್ ಎಲ್ಲ ಬರೋದಿಲ್ಲ, ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಕೂಡ ಕಾಣುತ್ತೆ. ಸೊ ಈಗ ನನ್ನ ಹಸ್ಬೆಂಡ್ ಸೆಕ್ಷನ್ ಮುಗ್ದಾಯಿತು ಆ್ಯಂಡ್ ಈಗ ನನ್ನ ಸೆಕ್ಷನ್ ನೋಡ್ತಿರ್ಬೋದು ನೀವು ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನಾನು ನನ್ನ ಬಟ್ಟೆಗಳ ಸೆಕ್ಷನ್ಗೂ ಕೂಡ ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ. ಅಂದರೆ ನಾನು ಯಾವ ವೇಯಲ್ಲಿ ಆರ್ಗನೈಸ್ ಮಾಡ್ಕೋತಿದ್ದೀನಿ ಅಂತ ನಾನು ಕಂಪ್ಲೀಟಾಗಿ ಮುಂದೆ ತೋರಿಸ್ತೀನಿ. ಅಂದರೆ ಇವಾಗ ನಾನು ಹೇಗೆ ಕ್ಲೀನ್ ಮಾಡ್ಕೋತೀನಿ ಅಂದರೆ ನಾನು ಎಲ್ಲ ಬಟ್ಟೆನೂ ಒಂದೇ ಸಲ ಎತ್ತಾಕೊಂಡು ಫೋಲ್ಡ್ ಮಾಡೋದಿಲ್ಲ. ಒಂದೊಂದೇ ಸೆಕ್ಷನಲ್ಲಿ ಯಾವ್ಯಾವ ಬಟ್ಟೆ ಇದೆಯೋ ಅದನ್ನು ಒಂದೊಂದೇ ಸೆಕ್ಷನ್ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಮಗೆ ಯಾವ ಬಟ್ಟೆ ಎಲ್ಲಿಡಬೇಕು, ಎಷ್ಟು ಬಟ್ಟೆ ಇದೆ ಅನ್ನೋದು ಕರೆಕ್ಟಾಗಿ ನಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಸೊ ಒಂದೇ ಸಲ ಬಟ್ಟೆ ಎತ್ತಾಕೊಂಡು ಬಿಟ್ಟಾಗ ನಮಗೆ ಡಿವೈಡ್ ಮಾಡಿ ಫೋಲ್ಡ್ ಮಾಡೋಕ್ಕೆ ಲೇಟ್ ಆಗುತ್ತೆ, ಟೈಮ್ ತೊಗೊಳ್ಳೋದ್ರಿಂದ ನಾನು ಈ ರೀತಿ
ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಇದೇ ರೀತಿ ನಿಮ್ಮ ಸೆಕ್ಷನ್ನಲ್ಲಿರುವಂತಹ ಒಂದೊಂದೇ ಬಟ್ಟೆಗಳನ್ನು ತೆಗೆದು ಫೋಲ್ಡ್ ಮಾಡಿ ಅದೆಲ್ಲಿದೆಯೋ ಅಗೇನ್ ರಿಟರ್ನ್ ಅಲ್ಲೇ ಇಡೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೀಗ ಒಂದೊಂದೇ ಸ್ಟೆಪ್ಪನ್ನು ಕ್ಲೀನ್ ಮಾಡ್ಕೊತಾ ಬರ್ತಿದ್ದೀನಿ. ಆ್ಯಂಡ್ ಪ್ಯಾಂಟ್ಗಳನ್ನು ನಾವು ಆದಷ್ಟು ಜಾಗನ ಸೇವ್ ಮಾಡಬೇಕಂದ್ರೆ ಈ ರೀತಿ ರೋಲ್ ಮಾಡಿ ಪ್ಯಾಂಟ್ಗಳನ್ನು ಇಡಬೇಕು. ಸೊ ದಟ್ ತುಂಬ ಪ್ಯಾಂಟ್ಗಳನ್ನು ನಾವು ಒಂದೇ ಸೆಕ್ಷನಲ್ಲಿ ಇಡ್ಬೋದು. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಪ್ಯಾಂಟನ್ನು ನಾನು ಅದೇ ರೀತಿ ಫೋಲ್ಡ್ ಮಾಡಿ ಎತ್ತಿಡ್ತಿದ್ದೀನಿ. ಆ್ಯಂಡ್ ಮಾಸ್ಕ್ಗಳನ್ನೆಲ್ಲ ನೀವು ಡೋರ್ ಹತ್ರ ಆಗಿರ್ಬೋದು, ಕಿಟಕಿ ಹತ್ರ ಆಗಿರ್ಬೋದು, ಅಲ್ಲಿ ಇಲ್ಲಿ ಆರ್ಗನೈಸ್ಡ್ ಆಗಿ ಕಾಣಿಸದೆ ರೀತಿ ಹಾಕೋ ಬದಲು ಈ ರೀತಿ ನಿಮಗೆ ಕಬೋರ್ಡ್ಗಳಲ್ಲಿ ಲಾಕರ್ಸ್ ಕೀಗಳೆಲ್ಲ ಬರುತ್ತಲ್ವ ಅಲ್ಲಿ ಕೂಡ ಹ್ಯಾಂಗ್ ಮಾಡಿದ್ರೆ ಒಂದು ಕರೆಕ್ಟಾದಂತಹ ಒಂದು ಪ್ಲೇಸಲ್ಲಿ ಆರ್ಗನೈಸ್ ಆಗಿ ಮಾಸ್ಕ್ಗಳು ಕೂಡ ಇರುತ್ತೆ. ಓಕೆ, ಮುಂದೆ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫೈನಲಿ ನನ್ನ ವಾರ್ಡ್ರೋಬ್ ಕ್ಲೀನ್ ಆಯಿತು. ಸೌಂಡ್ ಅದೇನು ಅಂತಂದರೆ ಕಿಟಕಿಲಿ ಆ ಪಕ್ಷಿಗಳು ಸೌಂಡ್ ಮಾಡುತ್ತೆ ನಮ್ಮ ಮನೆ ಹತ್ರ. ಸೊ ಅದು ಸೌಂಡು. ಓಕೆ, ಈಗ ನನ್ನ ವಾರ್ಡ್ರೋಬ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಸೊ ಈಗ ನಾನು ಯಾವ ರೀತಿ ಅರೇಂಜ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ ಈಗ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಕಬೋರ್ಡ್ ಲೈಕ್ ಫುಲ್ ಫರ್ನಿಶ್ಡ್ ಹೋಮ್ ಇಲ್ಲದೆ ಇರೋರು ಈ ರೀತಿ ಒಂದು ಹಳೆ ಕಾಲದ ಲೈಕ್ ಏನು ಹೇಳ್ತಾರೆ ಈ ರೀತಿ ಬೀರುಗಳನ್ನ ಇಟ್ಕೊಂಡಿದ್ರೆ ಈ ರೀತಿ ನೀವು ಸೆಕ್ಷನ್ ಆಗಿ ಮಾಡಿಕೊಂಡು ಡ್ರೆಸ್ಸಸ್ಸನ್ನು ನೀವು ಈ ರೀತಿ ಅರೇಂಜ್ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಾರ್ಡ್ರೋಬ್ ಆರ್ಗನೈಸೇಷನ್ನ ಮಾಡಿದ್ದೀನಿ. ಸೊ ಹೋಪ್ ಯು ನಿಮಗೂ ಇಷ್ಟ ಆಗುತ್ತೆ ಅಂತ. ಸೊ ಈಗ ಬನ್ನಿ ತೋರಿಸ್ತೀನಿ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಯಾವ ರೀತಿ ನಾನು ಆರ್ಗನೈಸ್ ಮಾಡಿದ್ದೀನಿ ಸೆಕ್ಷನ್ ಆಗಿ ಡಿವೈಡ್ ಮಾಡಿಕೊಂಡು ಅಂತ. ಸೊ ರೈಟ್ ಸೈಡಿಗೆ ಎಲ್ಲ ನನ್ನ ಹಸ್ಬೆಂಡ್ ಕ್ಲಾತನ್ನು ಇಟ್ಟಿದ್ದೀನಿ. ಸೊ ನಿಮ್ಮ ಮೇಲೆ ನೋಡ್ತಿರ್ಬೋದು ಶರ್ಟ್ಸ್ ಆ್ಯಂಡ್ ಟೀ ಶರ್ಟ್ಸ್ನೆಲ್ಲ ನಾನು ಇಟ್ಟಿದ್ದೀನಿ. ಹಾಗೆ ಮೇಲೆ ಒಂದು ನನ್ನ ನಾರ್ಮಲ್ ಕ್ಯಾಪ್ಸ್ ಎಲ್ಲ ಇಟ್ಟಿದ್ದೀನಿ. ಹಾಗೆ ರೈಟ್ ಸೈಡಿಗೆ ನನ್ನ ಸ್ಟಾಲ್ಸ್ ಹಾಗೆ ಕಿಚನ್ ಕ್ಲಾತ್ಸ್ನೆಲ್ಲ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಹಾಗೆ ಸೆಕೆಂಡ್ ರೋ ಅಲ್ಲಿ ಜೀನ್ಸ್ ಪ್ಯಾಂಟ್ಗಳನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ಹಾಗೆ ಅದರ ಕೆಳಗಡೆ ನಾನು ಡೈಲಿ ವೇರ್ ಕ್ಲಾತ್ಸ್ನ ಇಟ್ಟಿದ್ದೀನಿ. ಸೊ ನಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಹಾಗೆ ನನ್ನ ಸೆಕ್ಷನಲ್ಲಿ ನೋಡೋದಾದರೆ ಮೇಲೆ ಎಲ್ಲ ಟಾಪ್ಸ್ ಎಲ್ಲ ಎತ್ನಿಂಗ್ ಡ್ರೆಸ್, ಹಾಗೆ ಸೆಕೆಂಡ್ ರೋ ಅಲ್ಲಿ ನನ್ನ ಸ್ವಲ್ಪ ನಾರ್ಮಲ್ ಸ್ಯಾರೀಸ್ ಹಾಗೆ ಪ್ಯಾಂಟ್ಸ್, ಹಾಗೆ ಇಲ್ಲಿ ಥರ್ಡ್ ಇದರಲ್ಲಿ ನಾನು ನನ್ನ ಡೈಲಿ ವೇರ್ ಹಾಗೆ ಸ್ವಲ್ಪ ನನ್ನ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ದೀನಿ. ಸೊ ಇಲ್ಲೂ ಅಷ್ಟೇ ನನ್ನ ಡೈಲಿ ವೇರ್ ಡ್ರೆಸ್, ಹಾಗೆ ಮಾಸ್ಕ್ಸ್, ಹಾಗೆ ಇಲ್ಲಿ ರೈಟ್ ಸೈಡ್ ನನ್ನ ಶ್ವೆಟರ್ಸ್ ಜಾಕೆಟ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಓವರ್ಆಲ್ ವ್ಯೂ ಈಗ ಇವ್ನಿಂಗ್ ಆಲ್ಮೋಸ್ಟ್ 4:00 ಆಗ್ತಿದೆ. ಸೊ ಲಡ್ಡು ಬ್ರೆಡ್ ತಿಂತಾ ಇದ್ದಾನೆ. ಸೊ ಅದರಿಂದ ನಾನು ಬ್ರೆಡ್ ಇದೆಯಲ್ಲ, ಸೊ ಅದಕ್ಕೆ ನಾನು ಬ್ರೆಡ್ ಸ್ಯಾಂಡ್ವಿಚನ್ನು ಹೇಗೆ ಮನೇಲೇ ಮಾಡ್ಕೊಳ್ಬೋದು, ಜಸ್ಟ್ ಕ್ಯಾಪ್ಸಿಕಮ್, ಆನಿಯನ್ ಹಾಗೆ ಟೊಮ್ಯಾಟೊ ಯೂಸ್ ಮಾಡಿ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಸಿಂಪಲಾಗಿ ನೀವೇ ಲೈಕ್ ಚೀಸು ಯಾವುದೇ ಇಲ್ದಿರ ನಮ್ಮ ಮನೇಲಿ ಏನಿದೆಯೋ ಅದನ್ನು ನಾರ್ಮಲ್ ಇಂಗ್ರೀಡಿಯಂಟ್ಸ್ ಹಾಕಿ ಯಾವ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಬೋದು ಅಂತ ತೋರಿಸ್ತೀನಿ. ನೀವು ನಾರ್ಮಲ್ ಈ ಥರ ಬ್ರೆಡ್ಡನ್ನು ತೊಗೊಳ್ಬೋದು ಅಥವಾ ನಿಮ್ಮ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಬರುತ್ತೆ. ಸೊ ಈಗ ನಾನು ನಾರ್ಮಲ್ ಬ್ರೆಡ್ಡಲ್ಲೇ ಮಾಡ್ತಿದ್ದೀನಿ. ಸೊ ಈಗ ಬ್ರೆಡ್ ಮೇಲೆ ಒಂದು ಸ್ಲೈಸ್ ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್, ಆನಿಯನ್ನ ಇಟ್ಟು ಸ್ವಲ್ಪ ಸಾಲ್ಟ್ ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ನ ಹಾಕಿ ನಾನು ಮೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಬ್ರೆಡ್ಡಿಗೆ ಆಯಿಲನ್ನು ಅಪ್ಲೈ ಮಾಡಿ ಮೇಲೆ ಪ್ರೆಸ್ ಮಾಡಿ ಇಡೋದು. ಹಾಗೆ ಅದೇ ರೀತಿ ಸೇಮ್ ಥಿಂಗ್ ಇನ್ನೊಂದು ಬ್ರೆಡ್ಗೂ ಅದೇ ರೀತಿ ಪ್ಯಾಟರ್ನಲ್ಲಿ ನಾನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಸೊ ನಾರ್ಮಲ್ ಸ್ಯಾಂಡ್ವಿಚ್ ಮಾಡು
ಪ್ಯಾನ್ ಕೂಡ ನಿಮಗೆ ಸಿಗುತ್ತೆ. ಸೊ ನಾನೀಗ ನಾರ್ಮಲ್ ತವಾ ಮೇಲೇ ಮಾಡ್ತಾ ಇದ್ದೀನಿ. ಸೊ ಕೆಳಗಡೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ನೀವು ಟೂ ಸೈಡ್ ಎರಡು ಸೈಡನ್ನು ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ನೀವು ಆಯಿಲ್ ಇಲ್ಲಾಂದರೆ ನಾರ್ಮಲ್ ಬಟರ್ ಆರ್ ಗೀದಲ್ಲೂ ಕೂಡ ನೀವು ರೋಸ್ಟ್ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಕೂಡ ನಾನು ಅದೇ ರೀತಿ ಸ್ಟೆಪ್ಪಲ್ಲೇ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಬರ್ತಿದೆ ಅಂತ. ಸೊ ಸೂಪರ್ಬ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಸ್ಪಾಂಜಿ ಸ್ಪಾಂಜಿ ಆಗಿ ನೀವು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಸಾಸ್ ಜೊತೆ ಕೆಚಪ್ ಜೊತೆ ತಿನ್ನೋದ್ರಿಂದ ಒಂದು ಎಮ್ಮಿ ಆ್ಯಂಡ್ ಹೆಲ್ತಿ ಸ್ಯಾಂಡ್ವಿಚ್ ರೆಡಿ. ನಾನು ನನ್ನ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿ ಕೂಡ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅಲ್ಲಿ ಸ್ಯಾಂಡ್ವಿಚ್ನ ಮಾಡ್ಕೊಳ್ಬೋದು ಅಂತ ಕೂಡ ತೋರಿಸಿದ್ದೀನಿ. ಸೊ ಈಗ ಅದೇ ರೀತಿ ಬೆಂಡೆಕಾಯಿ ಸ್ಟಫ್ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಈಸಿ ವೇಯಲ್ಲಿ ಆ್ಯಂಡ್ ವಿತ್ ಈಸಿ ಇಂಗ್ರೀಡಿಯಂಟ್. ಸೊ ಸುಲಭವಾದ ಸಾಮಗ್ರಿಗಳನ್ನು ಇಟ್ಕೊಂಡು ನಾವು ಹೇಗೆ ಬೆಂಡೆಕಾಯಿ ಸ್ಟಫ್ನ ಆ್ಯಂಡ್ ಸೈಡ್ ಡಿಶ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈಗ ಬನ್ನಿ ನೋಡೋಣ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ನ ಬೇಕು ಅಂತ. 6-7 ಬೆಳ್ಳುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಕಡಲೆಬೀಜ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಕೆಂಪು ಮೆಣಸಿನ್ಕಾಯಿ, ಜೀರಿಗೆ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಕರ್ಬೇವಿನ ಸೊಪ್ಪು. ಆ್ಯಂಡ್ ಈ ರೀತಿ ನಾನು ಬೆಂಡೆಕಾಯಿನ ವಾಶ್ ಮಾಡಿ ಒರೆಸಿ ಈ ರೀತಿ ನಾನು ಮಿಡಲಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಹಾಕಿ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಫ್ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ನಾನು ತಗೊಂಡಿರುವಂತಹ ಮೆಣಸಿನ್ಕಾಯಿಗಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಮೀಡಿಯಮ್ ಲೋ ಮೀಡಿಯಮಲ್ಲಿ ಇಟ್ಕೊಂಡು ನೀವು ಲೋ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಅದನ್ನೆಲ್ಲನೂ ನಾನು ಚಾಡಿಗೆ ಹಾಕ್ಕೊಂಡ್ಮೇಲೆ ಹಸಿನಾಗಿ ಬೆಳ್ಳುಳ್ಳಿ, ಹಾಗೆ ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಫ್ ಅರಶಿನನ ಹಾಕಿ ನೀವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಸೊ ಯಾವುದೇ ರೀತಿ ನೀರನ್ನು ಹಾಕಬಾರ್ದು. ಆ್ಯಂಡ್ ನೀವು ಸಾಲ್ಟನ್ನು ಗ್ರೈಂಡ್ ಮಾಡ್ಕೊಬೇಕಾದ್ರೇ ಹಾಕ್ಕೊಳ್ಬೇಕು. ಸೊ ಯಾವುದೇ ರೀತಿ ಸಾಫ್ಟಾಗೆಲ್ಲ ಗ್ರೈಂಡ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೀವು ಈ ಪೌಡರ್ನ ನೀವು ಒಂದು 15 ಡೇಸ್ ಸ್ಟೋರೇಜ್ ಮಾಡಿಟ್ರೂ ಕೆಡೋದಿಲ್ಲ. ಆ್ಯಂಡ್ ಈ ರೀತಿ ಒಳಗಡೆ ಆದಷ್ಟು ಒಳಗಡೆ ನಾವು ಜಾಸ್ತಿ ಸ್ಟಫ್ನ ಹಾಕಬೇಕಾಗುತ್ತೆ. ಆಗ ಮಾತ್ರ ಒಂದು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ನಾವು ಈ ಪೌಡರ್ ಎಲ್ಲನೂ ಆಚೆ ಬರೋ ಸಾಧ್ಯ ಜಾಸ್ತಿ ಇರುತ್ತೆ. ಸೊ ನಾವು ಆದಷ್ಟು ಒಳಗಡೆ ಪ್ರೆಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ನಮಗೆ ಆ ಟೇಸ್ಟ್ ನಮಗೆ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ. ಸೊ ನಾನೀಗ ಆಲ್ಮೋಸ್ಟ್ ಎಲ್ಲ ಬೆಂಡೆಕಾಯಿಗೂ ಸ್ಟಫ್ನ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕಿ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಫ್ರೈ ಮಾಡ್ಕೊಂಡಿದ್ದಂತಹ ಪ್ಯಾನಲ್ಲೇ ಈಗ 1 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಹಾಕಿ, ಹಾಗೆ 1/2 ಟೇಬಲ್ ಸ್ಪೂನ್ ಆಫ್ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ. ಸೊ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಈ ಮೆಥಡಲ್ಲಿ ಮಾಡ್ತಿದ್ದೀನಿ. ಸೊ ನೀವು ಬರೀ ಆಯಿಲಲ್ಲೂ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು. ಆ್ಯಂಡ್ ನಾನೀಗ ಎಲ್ಲ ಸ್ಟಫ್ ಬೆಂಡೆಕಾಯಿಗಳನ್ನು ನಾನು ಇಡ್ತಾ ಇದ್ದೀನಿ. ಸೊ ನೀವು ಎಷ್ಟು ಮಾಡಿಟ್ಕೊಂಡಿದ್ರೂ ಅಷ್ಟು ಒಂದೇ ಸಲ ಇಡಬೇಕು ಅಂತ ಏನೂ ಇಲ್ಲ, ನೀವು ಸೆಕೆಂಡ್ ರೌಂಡ್ ಕೂಡ ಮಾಡ್ಕೊಬೋದು. ಸೊ ನಾನು ಇಷ್ಟೇ ತೊಗೊಂಡಿರೋದ್ರಿಂದ ಒಂದೇ ಸಲಕ್ಕೆ ನಾನು ಇಟ್ಟಿದ್ದೀನಿ. ಸೊ ನೀವು ಅವಾಗವಾಗ ಈ ರೀತಿ ಫೋರ್ಕಲ್ಲಿ ನೀವು ಟರ್ನ್ ಮಾಡಬೇಕಾಗುತ್ತೆ. ಸೊ ಎರಡೂ ಸೈಡೂ ಚೆನ್ನಾಗಿ ಬೆಂಡೆಕಾಯಿ ರೋಸ್ಟ್ ಆಗಬೇಕು. ಸೊ ನಾನೀಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಿದ್ದೀನಿ. ಸೊ ಲಿಡ್ನ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ನೋಡ್ತಿರ್ಬೋದು ಯಾವ ರೀತಿ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಆದಷ್ಟು ಅದರಲ್ಲಿರುವಂತಹ ಮಸಾಲೆ ಜಾಸ್ತಿ ಹೊರಗಡೆ ಬರುತ್ತೆ. ಆದ್ದರಿಂದ ನಾನು ಹೇಳಿರೋ ಮೆಥಡ್ನೇ ನೀವು ಫಾಲೋ ಮಾಡೋದ್ರಿಂದ ಈ ರೀತಿ ಒಂದು ಸೂಪರ್ಬ್ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ಎಮ್ಮಿ ಒಂದು ವಿಲೇಜ್ ಸ್ಟೈಲ್ ಉತ್ತರ ಕರ್ನಾಟಕ ಸ್ಟೈಲ್ ಬೆಂಡೆಕಾಯಿ ಫ್ರೈ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ಸ್ಟಫಿಂಗ್ ಇಸ್ ರೆಡಿ. ಸೊ ತುಂಬ ಸೌಂಡ್ ಬರ್ತದೆ ಏನು ಅಂದರೆ ಮೇಲೆ ಎಕ್ಸಾಸ್ಟ್ ಫ್ಯಾನ್, ಸೊ ಆಫ್ ಮಾಡಿಬಿಡೋಣ. ಓಕೆ, ನಾವು
ಲೆಟ್ ಮೀ ಟೇಸ್ಟ್ ಹೇಗೆ ಬಂದಿದೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ನಿಮ್ಮ ಮುದ್ದೆ ಆಗಿರ್ಬೋದು ಅಥವಾ ಅನ್ನಗಾಗಿರ್ಬೋದು ಅಥವಾ ರೊಟ್ಟಿಗಾಗಿರ್ಬೋದು ಅಥವಾ ನಿಮಗೆ ಲಂಚ್ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಬೇಕು ಅಂದರೆ ಈ ರೀತಿ ಒಂದು ಬೆಂಡೆಕಾಯಿ ಸ್ಟಫ್ನ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಹೆಲ್ತಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಈಸಿ ವೇ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ನೀವು ಮಾಡ್ಕೊಂಡು ಬಿಡ್ಬೋದು. ಸೊ ಈಗ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ವಾಗಿದೆ, ಸ್ಪೈಸಿ, ಖಾರ, ಉಪ್ಪು ಎಲ್ಲನೂ ಕರೆಕ್ಟಾಗಿದೆ. ಟ್ರಸ್ಟ್ ಮೀ ಗೈಸ್, ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನಾನು ತೋರಿಸಿರುವಂಥ ವೇಯಲ್ಲಿ, ಖಂಡಿತ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಡಿನ್ನರ್ ಆದಮೇಲೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿಲ್ಲಿ ನಂದು ಲಡ್ಡುದು 4-5 ಡೇಸ್ಗಾಗುವಷ್ಟು ಬಟ್ಟೆಗಳನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಾವು ಹೊರಗಡೆ ಹೋಗಬೇಕಂದ್ರೆ ಹಿಂದಿನ ದಿನವೇ ಈ ರೀತಿ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಟೈಮ್ನ ಸೇವಿಂಗ್ ಮಾಡ್ಬೇಕು. ಸೊ ಆಲ್ಮೋಸ್ಟ್ ಒಂದು 30% ಆಫ್ ಪ್ಯಾಕಿಂಗ್ ಮುಗೀತು. ಏನೋ ಇಲ್ಲಿ ಬ್ಲರ್ ಆಗಿ ಬರ್ತಿದೆ. ಈಗ 30% ಆಫ್ ಪ್ಯಾಕಿಂಗ್ ಮುಗೀತು ಗೈಸ್. ಆ್ಯಂಡ್ ಜನ ಹೇಗಿರ್ತಾರೆ ಗೊತ್ತಾ, ನಾನು ಇದನ್ನು ಶೇರ್ ಮಾಡ್ಕೊಳ್ಳೇಬೇಕು. ಈಗ ಅಮ್ಮ ಮನೆಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಜನಗಳು ಹೇಗಿರ್ತಾರೆ ಅಂದರೆ ಫ್ರೆಂಡ್ಸ್ ಅಂದರೆ ಕೆಲವರು ಕೆಲವೊಂದಷ್ಟು ಜನಗಳು ಹೇಗಿರ್ತಾರೆ ಅಂದರೆ ಈಗ ತವ್ರ ಮನೆಗೆ ಹೆಣ್ಮಕ್ಳು ಹೋದರೆ ಸಾಕು, ಇವರೇನು ಸಂಸಾರ ಮಾಡ್ತಾರ ಮಾಡಲ್ವಾ, ಏನು ಯಾವಾಗಲೂ ಇಲ್ಲೇ ಇರ್ತಾರೆ ಅನ್ನೋ ಒಂದಷ್ಟು ಜನ ಪ್ರಪಂಚದಲ್ಲಿ ಇದ್ದಾರೆ. ಹೆಣ್ಮಕ್ಳಿಗೆ ನೋವಾಗುವಾಗೆ ಡೈರೆಕ್ಟಾಗಿ ಹೇಳಲಿಲ್ಲ ಅಂದ್ರೂ ಅಷ್ಟೇ ಅಥವಾ ಹಿಂದೆ ಮಾತಾಡ್ಕೊಂಡ್ರೂ ಅಷ್ಟೇ ಸ್ವಲ್ಪ ಜನ ಹೀಗಿರ್ತಾರೆ ಹಿಂದೆ ಮಾತಾಡೋರು. ನಾವು ಊರಿಗೆ ಹೋಗಿದ ತಕ್ಷಣ ಅಂದರೆ ಹೆಣ್ಮಕ್ಳು ತವ್ರ ಮನೆಗಳಿಗೆ ಹೋದರೆ ತಂದೆ ತಾಯಿಗೆ ಸಂತೋಷ ಆಗೋದಕ್ಕಿಂತ ಹೊರಗಿನವ್ರಿಗೆ ನೋವಾಗೋದೇ ಜಾಸ್ತಿ ಆಗಿರುತ್ತೆ. ಸೊ ಯಾಕಪ್ಪ ಏನು ಅಂತ. ಸೊ ಗೊತ್ತಿಲ್ಲ ಪ್ರಪಂಚದಲ್ಲಿ ಯಾವ್ಯಾವ ರೀತಿ ಜನಗಳಿದ್ದಾರೆ ಅಂತ. ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಈ ರೀತಿ ಜನಗಳಿದ್ದಾರೆ ಪ್ರಪಂಚದಲ್ಲಿ ಈಗಲೂ ಕೂಡ. ಸೊ ಅಂಥವ್ರಿಗೆ ಏನು ಹೇಳೋದು, ನಾವು ನಮ್ಮ ತಂದೆ ತಾಯಿ ಮನೆಗಳಿಗೆ ಹೋದರೆ ಬೇರೆಯೊಬ್ರಿಗೆ ನೋವಾಗುತ್ತೆ ಅಂದರೆ ಅಂಥವ್ರಿಗೆ ಏನು ಹೇಳಬೇಕು. ಪ್ರಪಂಚದಲ್ಲಿ ಇಂಥ ಜನಗಳು ಇರ್ತಾರೆ ನಿಜವಾಗ್ಲೂ ನಾವು ಇದನ್ನೆಲ್ಲ ಬಿಲೀವ್ ಮಾಡಲೇಬೇಕು. ಯಾಕಂದರೆ ನಾವು ನಮ್ಮ ನೋವನ್ನಾಗಿರ್ಬೋದು ಅಥವಾ ನಮ್ಮ ಸಂತೋಷನಾಗಿರ್ಬೋದು ಅಥವಾ ನಮ್ಮ ಪ್ರತಿಯೊಂದು ಕ್ಷಣಗಳನ್ನ ಗಂಡನ ಮನೇಲಿ ಹಂಚ್ಕೊಳಕ್ಕೆ ಆಗದೇ ಇರೋದನ್ನು ತಾಯಿ ಜೊತೆ ಶೇರ್ ಮಾಡ್ಕೊಳ್ಬೋದು ಅಥವಾ ಅಲ್ಲೂ ಹೋದಷ್ಟು ನಮಗಿನ್ನೂ ಸ್ವಲ್ಪ ಒಂದು ನಾವು ಒಂದು ಸ್ಟ್ರೆಸ್ಸಿಂದ ಆಚೆ ಬರೋದಕ್ಕೆ ತಂದೆ ತಾಯಿ ಜೊತೆ ನಾವು ಒಂದು ಟೈಮ್ ಸ್ಪೆಂಡ್ನ ಮಾಡಬೇಕು, ಅವ್ರ ಜೊತೆ ಒಂದು ಸುಂದರವಾದ ಕ್ಷಣಗಳನ್ನ ಕಳೀಬೇಕು ಅಂತ ನಾವು ತವ್ರ ಮನೆಗೆ ಹೋಗ್ತೀವಿ. ಸೊ ಬಟ್ ಅಲ್ಲಿ ನಮಗಾಗೋದೆಲ್ಲ ಜಾಸ್ತಿ ಡಿಸಪಾಯಿಂಟ್ಮೆಂಟ್ಸೇ ಜನಗಳಿಂದ. ಸೊ ನಾನು ಏನು ಹೇಳ್ತೀನಿ ಅಂದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಶೇರ್ ಮಾಡ್ಕೋತ ಅಷ್ಟೇ. ಬಟ್ ಐ ಡೋಂಟ್ ಕೇರ್ ಎನಿಥಿಂಗ್. ನನಗೆ ಅಪ್ಪ ಅಮ್ಮ ಮನೆಗೆ ಹೋಗೋದಕ್ಕೆ ತುಂಬಾ ಇಷ್ಟ ಆ್ಯಂಡ್ ನನಗೆ ತುಂಬಾ ಖುಷಿ. ರಾಜು ಕೂಡ ಯಾವುದೇ ರೀತಿ ಹೋಲ್ಡ್ ಎಲ್ಲ ಮಾಡೋದಿಲ್ಲ, ಅವ್ರು ನನಗೆ ಹೋಗಬೇಕು ಅನಿಸಿದಾಗ ಖಂಡಿತ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಲಡ್ಡು ನೋಡಿ, ಇಲ್ಬಮ್ಮ ಇಲ್ಬಾ, ಬಾಯ್ ಮಾಡು, ಮಮ್ಮಿ ವ್ಲಾಗ್ ಎಂಡ್ ಮಾಡುತ್ತೆ, ಬಾಯ್. ಏನು ಅಮ್ಮ ನಾವು ಬೆಳಗ್ಗೆ ಎಲ್ಲಿ ಹೋಗ್ತೀವಮ್ಮ? ಗೌ ಮತ್ತೆ ತಪ್ಪ ಹತ್ರ ಹೋಗ್ತೀವಾ? ನೋಡಿ ಡಟ್ಟಿ ಬೇಬಿ, ನೀನೆಲ್ಲ ಟೇರ್ ಮಾಡ್ಕೊಂಡಿದ್ಯಾ ಡ್ರೆಸ್ನ. ನಾವು ಗೌಮತಿ ತಪ್ಪ ಮನೆಗೆ ಹೋಗ್ತೀವಿ, ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಅಂತ ಹೇಳು. ಹಾಯ್ ಫ್ರೆಂಡ್ಸ್, ನಾವು ಅಜ್ಜಿ ತಾತ ಮನೆಗೆ ಹೋಗ್ತೀವಿ ಅಂತ ಹೇಳು. ಹಾಯ್, ಅಜ್ಜಿ ತಾತ ಮನೆಗೆ ಹೋಗ್ತೀವಿ. ಅಜ್ಜಿ ತಾತ ಅಷ್ಟೇ. ನಮ್ಮ ಲಡ್ಡು ಗೆ ಸ್ವಲ್ಪ ಅವರಪ್ಪ 3.5 ವರ್ಷ ಆದಮೇಲೆ ಮಾತಾಡಿದ್ದಂತೆ. ಸ್ವಲ್ಪ ಗಂಡು ಮಕ್ಕಳು ಹಾಗೇ ಮಾತಾಡೋದು ಸ್ವಲ್ಪ ಸ್ಟಾರ್ಟಿಂಗ್ ಕಮ್ಮಿನೇ. ಸೊ ಅದೇ ರೀತಿ ಲಡ್ಡು ಕೂಡ ಅಂದರೆ ನಾವು ಕೂಡ ಅವನ್ನ ಮಾತಾಡಿಸ್ತಾ ಇರ್ತೀವಿ. ಸೊ ಅಷ್ಟೇ ಫ್ರೆಂಡ್ಸ್, ಏನು ಹೇಳ್ತಿದ್ದೆ ನಾನು ನೋಡಿ, ಕೆಟ್ಟ ಜನಗಳ ಬಗ್ಗೆ ಮಾತಾಡಬೇಕಾದ್ರೆ ಅದು ಜಾಸ್ತಿ ನೆನಪಾಗೋದಿಲ್ಲ, ಒಳ್ಳೇದು ಮಾತಾಡಬೇಕಾದ್ರೇ ನೆನಪಾಗೋದು. ಸೊ ಏನು ಮಾಡೋದು ಅಂದರೆ ಪ್ರಪಂಚದಲ್ಲಿ ನಾವು ಎಲ್ಲ ಥರ ಜನಗಳನ್ನ ಪರಿಚಯ ಮಾಡ್ಕೊಂಡ್ಬಿಡ್ಬೇಕು. ಸೊ ಕೆಟ್ಟವರಾಗಿದ್ದರೂ ಪರವಾಗಿಲ್ಲ, ಹಿಂದೆ ಮಾತಾಡೋರಾಗಿದ್ದರೂ ಪರವಾಗಿಲ್ಲ, ಮುಂದೆ ಮಾತಾಡೋರಾಗಿದ್ದರೂ ಪರವಾಗಿಲ್ಲ. ಸೊ ನಮ್ಮ ಮುಂದೆ ಯಾರು ಮಾತಾಡ್ಕೊಂಡು ಬರ್ತಾರೋ ಅವ್ರ ಹತ್ರ ನಾವು ಚೆನ್ನಾಗಿ ಮಾತಾಡಿಬಿಟ್ರೆ ಒಂದು ಹೋಯಿತು, ಇಲ್ಲ ಅಂದರೆ ಅಷ್ಟೇ. ಸೊ ಅದರಿಂದ ನಾನು ಹೇಳಿದೆ ಈಗ ಅಮ್ಮ ಮನೆಗೆ ಹೋಗ್ತಿರೋದ್ರಿಂದ. ಸೊ ನನ್ನ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮನ್ನ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಮ್ಮ ಮನೆಯಲ್ಲಿ.
ಅಂಟಿಲ್ ದನ್ ಟೇಕ್ ಕೇರ್, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಆ್ಯಂಡ್ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಲೇಟೆಸ್ಟ್ ವಿಡಿಯೋ ಹಾಕಿದ್ರು ನಿಮ್ಗೆ ಆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೀವು ಆಗಲೇ ಆ ವಿಡಿಯೋನ ನೋಡ್ಬೋದು. ಆ್ಯಂಡ್ ಲಡ್ಡು ಹಾ ಬಾಯ್ ಹೇಳಬೇಕಂತೆ, ಬಾಯ್ ಹೇಳಮ್ಮ. ಬಾಯ್ ಬಾಯ್. ನಾವು ಅಜ್ಜಿ ಮನೇಲಿ ಸಿಗ್ತೀವಿ. ಟಾಟಾ ಟಾಟಾ ಅಜ್ಜಿ. ಓಕೆ ಫ್ರೆಂಡ್ಸ್, ಬಾಯ್.